ನಾನ್ ಮಾಡ್ತೀನಿ ಬನ್ನಿ ಶಾರದಕ್ಕ. ಓಹೋ ರಾಜಕುಮಾರಿಗೆ ಈ ಕೈ ಮೈತೇನೋ ಒಗ್ಗರಣೆ ಒಂದು ಹಾಕ್ಬಿಟ್ಟೆಲ್ಲ ನಾನೇ ಮಾಡಿದೆ ಅಂತ ಹೇಳೋಕೆ ನಾನೆಲ್ಲ ಮಾಡಾಯ್ತು. ಸಾರಿ ಶಾರದಕ್ಕ. ಬಡ್ಕೋಬೇಕು ನಿಮ್ಮನ್ನೆಲ್ಲ ನನ್ನ ತಲೆ ಕಟ್ಕೊಂಡು. ನಿಮ್ಮ ಅಕ್ಕ ಒಂದು ಗಂಟೆ ಆಯ್ತು ದೇವ್ರ ರೂಮ್ಗೆ ಹೋಗಿ ಜಪ ಮಾಡ್ತಿದ್ಲು, ಈಗ ರೂಮ್ಗೆ ಹೋಗಿ ಕೂತಿದ್ದಾಳೆ, ಹೋಗಿ ನೋಡು ಏನಾಯ್ತು ಅಂತ. ಅವಳು ಖಂಡಿತವಾಗ್ಲಿ ಏನು ಮಾಡ್ಕೊಳ್ಳಲ್ಲ, ಧ್ಯಾನ ಮಾಡಿ ದೇವರ ಮನೆಗೆ ಹೋಗಿದ್ದಾಳೆ ಅಂದ್ರೆ ಅವಳಿಗೆ ಸಮಾಧಾನ ಸಿಗುತ್ತೆ. ನೀವೇನು ಹೆದರ್ಕೋಬೇಡಿ. ಹೆದರ್ಕೆ ಎಲ್ಲ ಕಡೆ ಅನುಭವ ಬಂಜಿ ಅಂತ ಗೊತ್ತಾದಾಗ ಆಗೋ ಸಂಕಟ ಇದೆಯಲ್ಲ ಅದನ್ನು ನಾನು ಅನುಭವಿಸಿದ್ದೀನಮ್ಮ. ಅಂತ ಟೈಮಲ್ಲಿ ಸಮಾಧಾನವಾಗಿ ನಾನು ಮಾತಾಡೋರು ಬೇಕು ಅಂತ ಹಂಬಲಿಸ್ತಿರ್ತೀವಿ. ಅದಕ್ಕೆ ಹೇಳ್ತಿದ್ದೀನಿ ಹೋಗೋ ಜೊತೆನಲ್ಲಿ. ಶಾರದಕ್ಕ ನಿಮ್ಮ ಮಾತು ಎಷ್ಟು ಹೊರಟು ನಿಮ್ಮ ಮನಸ್ಸು ಅಷ್ಟೇ ಮೃದು. ಹೌದು ನನ್ನ ಮಾತು ಹೊರಟೆ, ಅದಕ್ಕೆ ನಿನ್ಗೆ ಹೇಳ್ತಿದ್ದೀನಿ ನೀನ್ ಜೊತೆಲಿರು ಅಂತ. ಟೈಮ್ ವೇಸ್ಟ್ ಮಾಡಬೇಡ ಹೋಗು. ಅಕ್ಕ ಯೋಚನೆ ಮಾಡಬೇಡ್ದೆ, ನಾನೇನ್ ಚಿಂತೆ ಪಡ್ತಾ ಕೊರಗ್ತಾ ಕೂತ್ಕೊಂಡಿಲ್ಲ. ನಾನು ತುಂಬಾ ಯೋಚಿಸ್ತೆ, ಹಾಗ ನೋಡಕ್ ಹೋದ್ರೆ ಮೊದ್ಲಿಗಿಂತ ಈಗ ನನ್ನ ಜೀವನ ಚೆನ್ನಾಗೇ ಇದೆ ಅಲ್ವಾ? ಅಕ್ಕ ನೀನ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ ಅನ್ಸುತ್ತೆ. ಇಲ್ಲ ಲಕ್ಷ್ಮಿ, ಗಂಡನಿಂದ ದೂರವಾಗಿ ಬಂದೆ. ಇನ್ನೇನು ಸುರೇಂದ್ರ ಮಾವನ್ ಮನೇಲಿ ಅವ್ರಿಗೆ ಹೊರೆಯಾಗಿರೋದು, ಕಸಾನೋ ಮುಸ್ರೇನೋ ಮಾಡ್ಕೊಂಡು ಜೀವನ ಕಳಿಯೋದು ಅಂತಿದ್ದೆ. ಅಷ್ಟರಲ್ಲಿ ಇವ್ರು ವಾಪಸ್ ಬಂದ್ರು, ಒಂದ್ ಕೆಲ್ಸ ಅಂತ ಸಿಕ್ಕಿದೆ, ಸಂಪಾದನೆಗೆ ದಾರಿ ಹುಡುಕೊಂಡಿದ್ದಾರೆ. ಕಷ್ಟನೋ ಸುಖನೋ ಸಂಸಾರ ನಡೀತಾ ಇದೆ ಅಲ್ವಾ? ಆದ್ರೆ ನಾನೇ ಅತಿ ಆಸೆ ಪಟ್ಬಿಟ್ಟೆ ಕಣೆ. ಅಕ್ಕ ಮಕ್ಕಳಾಗ್ಲಿ ಅನ್ನೋದು ಯಾವ ಹೆಣ್ಣಿಗೂ ಅತಿ ಆಸೆ ಅಲ್ಲ ಅಕ್ಕ. ಅಲ್ಲ ನಿಜ, ಆದ್ರೂ ಎಲ್ರಿಗೂ ಎಲ್ಲ ಸಿಗಲ್ಲ ಅಲ್ವಾ ಲಕ್ಷ್ಮಿ? ನಾನಿನ್ನೂ ಆಸೆ ಬಿಟ್ಟಿಲ್ಲ. ಅಕ್ಕ ಗಾಬರಿ ಆಗ್ಬೇಡ್ವೆ, ನಾನೇನ್ ಮಕ್ಕಳಾಗ್ಲಿ ಅಂತ ಆಸೆ ಪಡ್ತಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತಾನು ನನಗೆ ಗೊತ್ತು. ಲಕ್ಷ್ಮಿ ನೀ ನನಗಿಂತ ತುಂಬಾ ಚಿಕ್ಕವಳು ಕಣೆ, ನಿನ್ನೇ ನಾನು ಮಗು ಅಂತ ತಿಳ್ಕೊಂಡಿದ್ದೀನಿ. ನನಗೂ ಅಷ್ಟೇ ಅಕ್ಕ, ನೀ ನಮ್ಮ ಅಮ್ಮನಾಗ ನನ್ನೇ ಮಗಳಂತ ಅನ್ಕೋ. ನನಗೊಂದು ಪ್ರಾಮಿಸ್ ಮಾಡ್ತೀಯ? ಏನಕ್ಕ? ನೀನ್ ಪ್ರಾಮಿಸ್ ಮಾಡು, ಹೇಳ್ತೀನಿ. ಸರಿ ಪ್ರಾಮಿಸ್ ಮಾಡಿದ್ದೀನಿ, ಏನಂತ ಹೇಳು. ನಾಳೆ ನಿನಗೆ ಮದುವೆ ಆಗುತ್ತೆ, ಆಮೇಲೆ ನಿನಗೆ ಮಗು ಆಗುತ್ತೆ. ಆ ಮಗುನ ನನಗೆ ದತ್ತು ಕೊಡ್ತೀಯಾ? ಪ್ರಾಮಿಸ್ ಮಾಡಿದ್ಯಾ? ಸರಿ ಅಕ್ಕ. ಥ್ಯಾಂಕ್ ಯು ಲಕ್ಷ್ಮಿ. ಸಣ್ಣದೇನೋ ಸಿಕ್ಕಿಲ್ಲ ಅಂತ ಕೊರಗೋದಕ್ಕಿಂತ ನಾಳೆ ಆ ದೇವರು ನಮಗೋಸ್ಕರ ಏನೋ ದೊಡ್ಡದಿಟ್ಟಿದೆ ನಾನು ತಿಳ್ಕೊಬೋದಾನೆ. ನಾಳೆ ನೀವು ಮನಸ್ಸು ಬದಲಾಯಿಸಿ ನನ್ನನ್ನು ಮದುವೆ ಆಗ್ತೀರಾ ಅನ್ಕೊಳ್ಳಿ, ಆಗ ನಮ್ಗೊಂದು ಮಗು ಆಗತ್ತಾ? ಆ ಮಗುನ ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಅಕ್ಕನ ಕೊಟ್ಬಿಡೋಣ. ಮುಂಡೇಶ್ವರಿ ಎಲ್ಲದಕ್ಕೂ ಕೊನೆ ಅಂತ ಹೇಗ್ ಬರೆದು ಬಿಡ್ತೀಯಮ್ಮ? ಶುರು ಮಾಡಿದಾಗ ಎಲ್ಲ ನಾವ್ ಅನ್ಕೊಂಡಂಗೆ ಆಗತ್ತೆ ಅನ್ನೋ ಭ್ರಮೆ ಹುಟ್ಟಿಸ್ತೀಯ, ಸಿಕ್ಕಾಕ್ಸ್ತೀಯ, ಕೊನೆ ಮಾತ್ರ ನೀನೇ ಬರೆದು ಬಿಡ್ತೀಯ. ನಾಳೆ ಅಪ್ಪಾಜಿನ ನನ್ ಮದ್ವೆ ವಿಷಯ ಮಾತಾಡಕ್ ಕರ್ಕೊಂಡು ಹೋಗೋದು ಆಗ್ತಾ ಇರೋ ಮಾತು. ನನ್ನ ಅರಸರು ಮಗಳು ಅಂತ ಅವ್ರಿಗೆ ಗೊತ್ತಾದ್ರೆ ಮೋಹಿನಿಯವರು ಖಂಡಿತವಾಗ್ಲೂ ಸೊಸೆ ಮಾಡ್ಕೊಳ್ಳಲ್ಲ. ಆದ್ರೆ ಈ ಸತ್ಯನ ಹೇಳಲೇಬೇಕು, ಅದೇನಾಗುತ್ತೋ ಅದನ್ನು ಅನುಭವಿಸ್ಲೇಬೇಕು. ನಾಳೆ ಹೇಳ್ತಿದ್ದೀನಿ, ಮುಂದೆ ಏನಾಗುತ್ತೋ ನೀನೇ ನೋಡ್ಕೋ ತಾಯಿ.
ಎಲ್ಲ ನಿಮ್ಮ ಮೇಲೆ ಭಾರ ಹಾಕಿದ್ದೀನಿ. ಬೇಗ ಬಾರೆ, ಬಾಗಿಲ್ ಹೂಮಾಲೆ ಹಾಕಬೇಕು, ತೋಮಾಲೆ ಹಾಕಬೇಕು, ಯಾರು ಇಲ್ಲ ಸಹಾಯ ಮಾಡೋದಕ್ಕೆ, ಎಲ್ಲ ನಾನು ಒಬ್ಳೆ ಮಾಡ್ಕೋತಾ ಇದ್ರಿ. ಲೋ ಚಂದ್ರ, ಎಲ್ಲಿದ್ಯೋ? ಅಡ್ಗೆ ಅವ್ರು ಬಂದ್ರೆ ನೋಡೋ, ಫೋನ್ ಮಾಡಿ ವಿಚಾರಿಸಿ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಈ ಮನೇಲಿ ನಿಮ್ದಿಯಾಗಿ ನಿದ್ದೆ ಮಾಡೋದಕ್ಕೂ ಇಲ್ಲ. ರೀ, ಆಕರ್ಷಣ ಮೈ ಮೇಲೆ ಬಿದ್ರು ಇವ್ರ ಮಾತ್ರ ಎಚ್ಚರ ಆಗಲ್ಲ. ಕರ್ಮಾನಂದ್ ನನ್ನ ನೋಡೋದಕ್ಕೆ ಅಲ್ಲಿ ಹೋಗಿ ನೋಡಿ, ನಿಮ್ಮಅಮ್ಮ ಅವ್ರದೇ ಎಂಗೇಜ್ಮೆಂಟ್ ಅನ್ನೋ ತರ ಶೃಂಗಾರ ಮಾಡ್ಕೊಂಡು ನಿಂತಿದ್ದಾರೆ. ಎದ್ದೇಳ್ರಿ, ಮಾಡ್ಕೊಳ್ಳಿ ಬಿಡ. ನಾನಂತೂ ಹೊರಗೆ ಹೋಗಲ್ಲ, ಅವ್ರ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಹೋಗಲ್ಲ ತಾನೆ, ಬಂದು ಬಿದ್ಕೋ. ಹೇಳ್ರಿ ಪದ್ಮನಾಭ, ಇನ್ನೂ ರೆಡಿ ಆಗಿಲ್ವಾ ನೀವಿಬ್ರು? ಭಾವನ ಮನೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ? ತಿಂಡಿಗೆ ಬರ್ತಾ ಇದಾರ ಅತ್ತೆ? ಅವ್ರೇನ್ ಗತಿಗೆ ಇಟ್ಕೊಂಡು ಬರ್ತಿಲ್ಲ, ನಾನ್ ಕರ್ದಿದ್ದಕ್ಕೆ ಬರ್ತಾ ಇದಾರೆ. ಅದು ತಿಂಡಿಗೇನ್ ಬರ್ತಿಲ್ಲ, ಅವ್ರ ಮುಂದೆ ನೀವಿಬ್ರು ಹೀಗಿದ್ರೆ ಚಂದನ. ದಂದೆ ವಾಸಿ ಅತ್ತೆ, ನಿಮ್ ಮಗನ್ ನೋಡಿ, ಅವ್ರಿಗಿನ್ನು ಬೆಳಗ್ಗೆ ಆಗ್ಲಿಲ್ಲ. ಪದ್ಮನಾಭ ಮಲಗಿದ್ ಸಾಕು, ಬೇಗ ಎದ್ದು ರೆಡಿ ಆಗು. ಈ ಮನೆ ಹಿರಿ ಮಗ ನೀನು, ಈ ಕೆಲ್ಸಗಳನ್ನೆಲ್ಲ ನೀನೇ ನೋಡ್ಕೋಬೇಕಲ್ವಾ? ಇನ್ ಹತ್ತು ನಿಮಿಷ ರೆಡಿ ಆಗಿ ಇಬ್ರು ಕೆಳಗಡೆ ಬರ್ಬೇಕು, ಗೊತ್ತಾಯ್ತಲ್ಲ? ಬೇಗ ಬನ್ನಿ. ಈಗ್ಲಾದ್ರೂ ಹೇಳ್ತೀರಾ ಸಾಹೇಬ್ರೆ, ಕೋಳಿ ಕೂಗ್ತಲ್ಲ ಆದ್ರೆ ಕೊಕ್ಕೊಕ್ಕೋ ಅಂತಲ್ಲ, ಕೊತ್ತೆ ಕಿರುಬನ್ ತರ ಕಿರ್ಚ್ಬಿಟ್ಟು ಹೋಯ್ತು. ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಣ್ಬಿಡ್ಲಾ? ಇನ್ನೂ ಎದ್ದಿಲ್ವಾ? ಎದ್ದೇಳೋಕೆ ಫೋನ್ ಮಾಡಿದ್ದು. ನೀನು ಇನ್ನೆಷ್ಟೊತ್ತು ಬರೋದು? ಹೊರಡ್ತಿದ್ದೀನಿ. ಬೇಗ ಬಾ, ಆ ಸ್ಟೂಪಿಡ್ ಬಸ್ಸಿಗೆ ಕಾರ್ ಬೇಡ, ಕಾರ್ ಕಳಿಸ್ಲಾ? ಅಯ್ಯೋ ಬೇಡ ಬೇಡ, ನಿಮ್ಮ ಅಪ್ಪ ಅಮ್ಮಗೆ ಇನ್ಸಲ್ಟ್ ಆಗತ್ತಲ್ವಾ? ಏನೋ, ಆಟೋಲ್ ಬಂದ್ಬಿಡು. ಬೇಗ ಬಾ. ಆಗ್ಲೇ ಮಾರ್ನಿಂಗ್ ಸೆಷನ್ ಶುರುನಾ? ಭಾವನಾ ಹತ್ರ ಮಾತಾಡ್ತಿದ್ಯಾ? ಕೊಡಿನ್ ಫೋನು ಕೊಡೋ. ಹಲೋ ಭಾವನಾ, ನಿನ್ ರಾಜ್ಕುಮಾರನ್ಗೆ ಈಗಿನ್ನು ಕೋಳಿಕ್ ಹೋಗಿದೆ, ನಿನಗೂ ಅಷ್ಟೇನಾ? ಇಲ್ಲ ಮೇಡಮ್, ಆಗ್ಲೇ ಹೊರಟಿದ್ದೀನಿ. ಭಾವನಾ, ಎರಡು ಅಬ್ಜೆಕ್ಷನ್ಸ್ ಇದೆ. ಒಂದು, ನನ್ನ ಮ್ಯಾಡಮ್ ಅಂತ ಕರೆಯೋಂಗಿಲ್ಲ. ಎರಡನೇದು, ನಾನು ಅಲ್ಲ ನಾವು ಅನ್ಬೇಕು. ನಿಮ್ ತಂದೆ ತಾಯಿನೆಲ್ಲ ಕರ್ಕೊಂಡು ಬರ್ತಿದ್ಯಲ್ಲ, ಬೇಗ ಬಂದ್ಬಿಡು. ಸಂತೋಷ ಕೊಡ್ಲಾ? ಇಲ್ಲ ಮೇಡಮ್, ನಾನೇ ಬರ್ತೀನಿ. ನೋಡು, ಮತ್ತೆ ನನ್ನ ಮೇಡಮ್ ಅಂತಿದ್ಯಾ ನೀನು? ಅಭ್ಯಾಸ ಮಾಡ್ಕೋಬೇಕು, ಈ ಮಂಗಣ್ಣನ ಬಿರ ರೆಡಿ ಮಾಡ್ಬೇಕಲ್ಲಮ್ಮ. ನಿಮ್ ತಂದೆ ತಾಯಿ ಮೆಚ್ಚೋ ಹಾಗೆ ಮಾಡ್ತೀನಿ.
ಓಕೆ ಪುಟ್ಟ ಬಾಯ್. ನಾನೇನ್ ಮಂಗನ? ಇಲ್ಲ ಬಂಗಾರ, ಆದ್ರೆ ಹಾವ್ ನನ್ ಮುಂದೆ ಸ್ವಲ್ಪ ಮಂಗಾನೆ. ದಿಸ್ ಇಸ್ ನಾಟ್ ಫೇರ್. ಈಗೇನಪ್ಪ, ನಾನೇ ಸ್ನಾನ ಮಾಡಿಸಿ ಬಟ್ಟೆ ಐದು ಚುಕ್ಕೆ ಎಣ್ಣೆ ಹಚ್ಚಿ ಹೋಗ್ತೀನಿ, ನೀನೇ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ತೆ. ನಿಮ್ ತಂದೆ ತಾಯಿನೆಲ್ಲ ಕರ್ಕೊಂಡು ಬರ್ತಿದ್ಯಲ್ಲ, ಬೇಗ ಬಂದ್ಬಿಡು. ಎಲ್ ಹೊರಟೆ? ಆಫೀಸ್ಗೆ. ನಿನ್ನೆ ಆಫೀಸ್ಗೆ ಹೋಗಲ್ಲ ಅಂತ ಅಳ್ತಾ ಕೂತಿದ್ದೆ, ಇವತ್ತು ಆಫೀಸ್ಗಾಗಲೇ ಹೊರಟಿದ್ಯಾ? ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಮುಗೀತು, ಹೋಗಿ ಕೂಡ್ದು. ಒಂದ್ ಮಾತು ಹೇಳಿದ್ರೆ ಮುಗೀತು, ಹೋಗಿ ಕೂಡ್ದು ಅಷ್ಟೇ. ಬಾಬಾ ಆಫೀಸು ಇವತ್ತೇ ಲಾಸ್ಟ್ ಅನ್ಸತ್ತೆ. ಅದೇ ಯಾವ ಬಟ್ಟೆ ಹಾಕೊಳ್ಳಿ? ಇನ್ನೆಷ್ಟು ದಿವಸ ಮಾಮ್ ಮಾಮ್ ಅಂತ ನನ್ನ ಹಿಂದೆ ತಿರುಗ್ತೀಯಾ? ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಭಾವನಾ ಭಾವನಾ ಅಂತ ನಿನ್ ಹೆಂಡತಿ ಹಿಂದೆ ತಿರುಗಾಡ್ತಿರ್ತೀಯ. ಮಾಮ್ ಟೀ ಶರ್ಟ್ ಹಾಕೊಳ್ಳು, ಫಾರ್ಮಲ್ಸ್ ಹಾಕೊಳ್ಳು, ಫುಲ್ ಕನ್ಫ್ಯೂಷನ್ ನಂಗೆ. ಪ್ಲೀಸ್ ಆ ಟೀ ಶರ್ಟ್ ಮಾತ್ರ ಹಾಕೋಬೇಡ ಸಂತೋಷ್ ನೀನು, ಅದನ್ನ ಹಾಕೊಂಡ್ರೆ ಸ್ನಾನನೆ ಮಾಡಿದ್ರೆ ಕೊಳಕಂತರ ಕಾಣ್ತೀಯ. ನೀನ್ ಹಾಕೊಳ್ಬೇಕಾಗಿರೋ ಬಟ್ಟೆನ ನೀಟಾಗಿ ಅಯನ್ ಮಾಡಿಸಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿ ಹಾಕೊಂಡು ಕೆಳಗೆ ಬಂದ್ಬಿಡು. ಥ್ಯಾಂಕ್ ಯು ಸೋ ಮಚ್ ಮಾಮ್, ಯು ಆರ್ ಸೋ ಸ್ವೀಟ್. ಏ ಗೂಬೆ, ನೀನೇನೋ ದಸರಾ ಬೊಂಬೆ ನೋಡ್ತಾ ಇದೀಯಾ? ಬೇಗ ಬೇಗೆಲ್ಲ ಡೆಕೋರೇಟ್ ಮಾಡೋ, ಕೊಡು ಕೊಡ್ತೀಗ. ನಾಡಿದ್ದು ಮದುವೆ ಮಾತುಕತೆ ಆಡೋದಕ್ಕೆ ನಿಮ್ಮ ತಂದೆ ಕರ್ಕೊಂಡ್ಬಾ. ಇವತ್ತು ಇಲ್ಲಿ ಕೂತು ತಿಂದ್ರೆ ಮೋಹಿನಿಯವರ ತಿಥಿ ಊಟ ಮಾಡಿದ ಹಾಗೆ ಭಾಸವಾಗುತ್ತೆ. ಆದರೆ ಈ ಜಗನ್ಮೋಹಿನಿ ಕ್ಷಮಿಸಲ್ಲ. ಸಂತೋಷ್ ಎಲ್ಲಿ ಹೋದ ಇವನು? ನಾನು ಇಲ್ಲಿದ್ದೀನಿ, ನಾನು ಬರಲ್ಲ. ಏ ಕಳ್ಳ, ಬಾರ ಹೊರಗೆ. ಬರಲ್ಲ ಮಾಮ್. ನನ್ ರಾಜ ಹೇಗ್ ಕಾಣ್ತಾನೆ ಅಂತ ನೋಡೋಣ, ಬಾರು ಆಚೆ. ನಂಗೆ ಸೂಟ್ ಆಗಲ್ಲ, ಕಂಫರ್ಟಬಲ್ ಅನ್ಸಲ್ಲ, ಜೀನ್ಸ್ ಕೊಡು ನಂಗೆ. ಅಯ್ಯೋ ಪೆದ್ದುಗುಂಡ, ಪಂಚೆ ಕಟ್ಕೊಳಕ್ಕೆ ಬರಲ್ವಲ್ಲ ಇಲ್ಲಿ, ಚೆಲ್ಲಿ ಬಿಡು. ಕಣ್ಣು, ನರಿ ಕಣ್ಣು, ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಎಲ್ಲ ಹಾಳಾಗೋಗ್ಲಿ.
ಈಗ ನನ್ನ ಮಗನಿಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳಲ್ಲ. ಇದೇನಪ್ಪ ಇದು, ಇವತ್ತು ಮದುವೆ ಮಾತುಕತೆ ನಡೆಯಿತೋ ಅಥವಾ ಮದುವೆನೇ ನಡೆಯಿತೋ? ನನ್ನ ಮಗನ ಮದುವೆ ಆಗಿದ್ದಿದ್ರೆ ಹೀಗಿರ್ತಿದ್ನ? ಬಂಗಾರದಲ್ಲಿ ಅದ್ದಿ ತೆಗೆದು ಹಾಕಿರ್ತಿದ್ದ. ಇರ್ತಾನೆ ಬಂಗಾರದಂತ ಹೆಂಡತಿ ಸಿಕ್ಬೇಕಾದ್ರೆ ಅವನ್ ಹಾಗೆ ಇರ್ಬೇಕಲ್ವಾ? ವೆಲ್ ಸೆಟ್. ಅತ್ಗೆ ಪದ್ಮನಾಭ ರೆಡಿನಾ? ಎಲ್ರು ರೆಡಿಯಾಗಿ ಬೇಗ ಕೆಳಗ್ ಬನ್ನಿ. ನಾ ಹೇಗ್ ಕಾಣಿಸ್ತಿದ್ದೀನಿ? ಕಂಪ್ನಿ ನಾಟಕದ ವಿದೂಷಕಂತರ ಕಾಣಿಸ್ತಾ ಇದೀಯ ಅಂತ ಹೇಳೋದಕ್ಕಾಗತ್ತಾ? ಈ ಅರಮನೆ ರಾಜ್ಕುಮಾರ್ ಅಲ್ವಾ ನೀನು? ನಾವೇ ಕಾಂಜಿ ಪಿಂಜಿ ತರ ಇದೀವಿ. ಅದ್ಗೆ ನೀವ್ ಯಾಕ ಹಂಗ ಹೇಳ್ತೀರಾ? ಇವತ್ತು ಹೀಗಿರೋದಕ್ಕೆ ನೀವು ಅಣ್ಣನೇ ತಾನೆ ಕಾರಣ. ನೀನು ಹೇಳ್ತಾನೆ ಇದೀಯಾ, ನಾವು ಕೇಳ್ತಾನೆ ಇದೀವಿ, ಏನ್ ಪ್ರಯೋಜನ? ಅದ್ಗೆ ನಿಮ್ಗೆ ಮದುವೆಗೆ ದೊಡ್ಡ ರೇಷ್ಮೆ ಸೀರೆ, ಅಣ್ಣನ್ ಡಿಸೈನರ್ ಸೂಟು, ಆಮೇಲೆ ನಿಮ್ ಮುಹೂರ್ತಕ್ಕೆ ನಾನು ಸೂಪರ್ ಆಗಿರೋ ನೆಕ್ಲೆಸ್. ಸಾಕಪ್ಪ ಸಾಕು, ಇದನ್ ಕೇಳಿನೇ ಹೊಟ್ಟೆ ತುಂಬಿಡ್ತು. ಅಟ್ಲೀಸ್ಟ್ ನೀನಾದ್ರೂ ಇದೆಯಲ್ಲ ಈ ಮನೇಲಿ ಇದನ್ನೆಲ್ಲ ಹೇಳೋದಕ್ಕೆ. ರೆಡಿನಾ? ಪಾಪ ನಿಮ್ಮಅಮ್ಮ ಕರೀತಾ ಇದಾರೆ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಆದ್ರೆ ತುಂಬಾ ನಾನೇ ತುಂಬಿಕೊಂಡಿದ್ದೀನಿ. ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ, ಎಷ್ಟು ಜನ್ಮ ಬೇಕಾದ್ರೂ ಕಾಯ್ತೀನಿ. ಅಮ್ಮ ಹೇಳಿ ಬಂದಿಲ್ವಾ ಮನೆಯಲ್ಲಿ? ಇಲ್ಲ ಹೇಳಿ ಬಂದಿಲ್ಲ.